ಇದ್ದಕ್ಕಿದ್ದಂತೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಹಣಕಾಸು ಬೇಕು. ಆ ರೀತಿಯಾಗಿ ನೀವು ಹಣಕಾಸನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಒಂದು ನಂಬರ್ನ, ಈ ಒಂದು ಸ್ವಿಚ್ ವರ್ಡ್ನ ಇಮಿಡಿಯೇಟ್ ಆಗಿ ನಿಮಗೆ ಹಣಕಾಸಿನ ಎಮರ್ಜೆನ್ಸಿ ಬಂದಾಗ ನೀವು ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಿದ್ದೆ ಆದರೆ ನಿಮಗೆ ಅಪಾರ ಕುಬೇರರಾಗ್ತೀರಿ. ಹೌದು, ಆ ಒಂದು ಸ್ವಿಚ್ ವರ್ಡ್ ಆ ನಂಬರ್ನ 55 ಬಾರಿ ಬರೆದು ಆ ನಂತರ ಅದನ್ನು ಓದಬೇಕಾಗುತ್ತೆ. ಖಂಡಿತವಾಗಿ ಅಪಾರ ಕುಬೇರರಾಗ್ತೀರಿ, ಅಪಾರ ಸಂಪತ್ತಿನ ಕುಬೇರರಾಗ್ತೀರಿ. ಹಾಗಾದರೆ ಆ ಒಂದು ಸ್ವಿಚ್ ವರ್ಡ್ ಯಾವುದು, ಅದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಎಷ್ಟೋ ಜನರಿಗೆ ಹಣಕಾಸಿನ ಸಮಸ್ಯೆಗಳು ಹಠಾತ್ತನೆ ಒದಗಿ ಬರುತ್ತೆ. ಹಠಾತ್ತನೆ ಗೊತ್ತಿರಲ್ಲ ನಮಗೆ ಈ ಹಣಕಾಸಿನ ಸಮಸ್ಯೆಗಳು ಯಾವಾಗ, ಏನು, ಎತ್ತ ಟೈಮ್ ನೋಡ್ಕೊಂಡು ಬರುತ್ತಾ, ಅದು ಇಲ್ಲ, ಖಂಡಿತವಾಗಿಲ್ಲ. ಕೆಲವ್ರಿಗೆ ಇಮಿಡಿಯೇಟಾಗಿ ತುಂಬ ಕ್ಲೋಸ್ ಆಗಿರುವಂತಹ ಫ್ರೆಂಡ್ ಹತ್ರ ಸಾಲ ತೆಗೆದುಕೊಂಡಿರ್ತೀವಿ, ಏನೋ ಒಂದು ಕಷ್ಟ ಬಂದಿರುತ್ತೆ, ತುಂಬ ಕ್ಲೋಸ್ ಫ್ರೆಂಡ್ ಅವ್ರ ಹತ್ರನೇ ಸಾಲ ತೆಗೆದುಕೊಂಡಿರ್ತೀವಿ, ಅವರು ಕೂಡ ನಮ್ಮ ಕಷ್ಟ ನೋಡಿ ಸಾಲ ಕೊಟ್ಟಿರ್ತಾರೆ ಅಥವಾ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಕೊಟ್ಟಿರ್ತಾರೆ. ಅದಕ್ಕೇನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ದಲೇನೇ ಅವರು ನಿಮ್ಗೆ ಯಾವಾಗುತ್ತೆ, ನಿಮಗೆ ಕೊಡೋಕ್ಕಾದಂಥ ಸಂದರ್ಭದಲ್ಲಿ ಕೊಡಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇದೊಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಕೊಟ್ಟಿರುವಂತಹ ವ್ಯಕ್ತಿಗೆ ಅವ್ರಿಗೇನೋ ಒಂದು ಅರ್ಜೆಂಟಾಗಿ ಕೆಲಸ ಬಂದಿರುತ್ತೆ ಅಥವಾ ಅವ್ರಿಗೇನೋ ಎಮರ್ಜೆನ್ಸಿ ಬಂದಿರುತ್ತೆ, ಹಣಕಾಸಿನ ಸಮಸ್ಯೆ, ಅವ್ರಿಗೆ ಬೇರೆ ಕಡೆ ಸಾಲ ಮಾಡೋ ಬದಲು ನಾನೇ ಒಬ್ರಿಗೆ ಸಾಲ ಕೊಟ್ಟಿದ್ದೀನಿ ಅದನ್ನೇ ವಾಪಸ್ ತಗೊಂಡ್ರೆ ನಾನೆಲ್ಲೂ ಸಾಲ ಮಾಡಿದ್ರೆ ಇರೋ ಪರಿಸ್ಥಿತಿ ಬರುತ್ತಲ್ಲ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ತಾರೆ ಕೊಟ್ಟಿರೋರು, ಮತ್ತೆ ಕೇಳ್ತಾರೆ. ಅದು ತಪ್ಪಲ್ಲ, ಅದು ಮನುಷ್ಯನ ಸಹಜ ಗುಣ ಅಲ್ವಾ? ಅದು ಏನಾಗುತ್ತೆ, ಅವರು ನಮ್ಮ ಕಷ್ಟಕ್ಕೆ ಸಹಾಯವನ್ನು ಮಾಡಿದ್ದಾರೆ, ನಾವು ಕೂಡ ಅವ್ರಿಗೆ ಹಿಂದಿರುಗಿಸ್ಬೇಕಲ್ವಾ? ಅವ್ರು ಹೇಳಿದ್ರು ಅವ್ರಿಗೆ ಅವಾಗ ಟೈಮ್ ಚೆನ್ನಾಗಿತ್ತು, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ, ಹಣಕಾಸಿನ ಸಮಸ್ಯೆಗಳಿರಲಿಲ್ಲ, ಆಯಿತು ನಿಮ್ಗೆ ಆ ಟೈಮ್ ಆದಾಗ ಕೊಡಿ ಅಂತ ಹೇಳಿದರು. ಆದರೆ ಈಗ ಹಠಾತ್ತನೆ ಅವ್ರಿಗೂ ಸಮಸ್ಯೆಗಳು ಒದಗಿ ಬಂದಿದೆ, ಅವ್ರಿಗೂ ಈಗ ಹಣಕಾಸಿನ ತೊಂದರೆ ಇದೆ, ಹಾಗಾಗಿ ಹಣಕಾಸು ಅರ್ಜೆಂಟಾಗಿ ಬೇಕಾಗಿದೆ, ಈಗ ನಿಮ್ಮ ಹತ್ರನೇ ಅವ್ರು ಕೇಳಬೇಕು. ಸೊ ಅವ್ರು ಕೊಟ್ಟಿರೋ ಹಣನ ನೀವು ವಾಪಸ್ ಕೊಡಬೇಕಂದ್ರೆ ನಿಮ್ಮ ಹತ್ರನೂ ಈಗ ಹಣ ಇಲ್ಲ, ಏನು ಮಾಡಬೇಕು? ಅದಕ್ಕಾಗಿ ಒಂದು ಸ್ವಿಚ್ ವರ್ಡ್ಸ್ಗಳಂತ ಇರುತ್ತೆ. ಹೌದು, ಯೂನಿವರ್ಸಲ್ ಟಾಪಿಕ್ಕಲ್ಲಿ ಬಳಸುವಂತಹ ಈ ಒಂದು ವಿಷ್ನ ನಮ್ಮ ವಿಷ್ನ ಫುಲ್ಫಿಲ್ಮೆಂಟ್ ಮಾಡುವಂತಹ ಎಮರ್ಜೆನ್ಸಿ ಅಮೌಂಟ್ ನಮಗೆ ರಿಕವರ್ ಆಗುವಂತಹ ಈ ರೀತಿಯಾದಂತಹ ಒಂದು ಸ್ವಿಚ್ ವರ್ಡನ್ನು ನಾವು ಚಾಂಟ್ ಮಾಡೋದ್ರಿಂದ, ಅದನ್ನು ನಾವು ರೈಟಿಂಗ್ನಲ್ಲಿ ಬರೆಯೋದ್ರಿಂದ ಖಂಡಿತವಾಗಿ ನಮಗಿರುವಂಥ ಆರ್ಥಿಕ ಸಮಸ್ಯೆ ಆ ಕ್ಷಣಕ್ಕೆ ನಮಗೆ ಸ್ವಲ್ಪ ಯಾರ ಕಡೆಯಾದರೂ ಹೆಲ್ಪ್ ಆಗುತ್ತೆ. ಈಗ ಅವ್ರಿಗೂ ಕೂಡ ಕಷ್ಟ ಆಗಿದೆ, ಇದೊಂದೇ ಅಲ್ಲ, ಬೇರೆ ರೀತಿಯಾಗಿ ಕೂಡ ನಿಮಗೆ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬರ್ಬೋದಲ್ವಾ? ಆ ಹಣಕಾಸಿನ ಸಮಸ್ಯೆಗಳು ಬಂದಾಗ ಹಠಾತ್ತನೆ ನಿಮಗೆ ಅದನ್ನು ಫೇಸ್ ಮಾಡೋಕ್ಕಾಗೋದಿಲ್ಲ ಅಥವಾ ಹಣವನ್ನು ಒದಗಿಸ್ಲಿಕ್ಕಾಗೋದಿಲ್ಲ, ಎಲ್ಲೂ ಕೂಡ ನಿಮಗೆ ಆರ್ಥಿಕ ಮೂಲಗಳು ತೆರೆಯೋದಿಲ್ಲ. ಆ ರೀತಿಯಾಗಿ ತೆರೆದರೆ ಇರುವಂತಹ ಮಾರ್ಗಗಳು ಕೂಡ ತೆರೆಯುವ ರೀತಿಯಾಗಿ ಈ ಒಂದು ಸ್ವಿಚ್ ವರ್ಡನ್ನು ನೀವು ಯೂಸ್ ಮಾಡಿದ್ದೆ ಆದರೆ ಖಂಡಿತವಾಗಿ ಯಾರದೋ ಒಂದು ಹೆಲ್ಪಿಂದ, ಯಾರೋ ನಿಮ್ಮ ಹತ್ರದಲ್ಲಿರೋರು ಇನ್ನೊಬ್ಬರು, ಈ ರೀತಿಯಾಗಿ ನೀವು ಯಾರಿಗೂ, ನಾನು ಹೇಳಿದ ಒಂದು ಉದಾಹರಣೆ ಬರೀ ಒಂದು ಯಾರೋ ಕೊಟ್ಟಿರ್ತಾರೆ ಅದನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದಲ್ಲ, ಕೆಲವ್ರು ಇನ್ನೇನಾದರೂ ಒಂದು ಅರ್ಜೆಂಟಾಗಿ ಅಮೌಂಟ್ ಬೇಕಾಗಿರುವಂಥದ್ದಾಗಿರ್ತದೆ, ಅದು ಯಾರ ಮೂಲಕ ಆದರೂ ನಮಗೆ ಸಿಕ್ಕಿದ್ರೆ ಸಂತೋಷ ಆಗುತ್ತಲ್ವಾ? ಕೆಲವೊಂದು ಸಂದರ್ಭದಲ್ಲಿ ನಾವು ಸಾಲ ಕೂಡ ಕೇಳಿದ್ರೂ ಬೇರೆಯವರು ನಮಗೆ ಸಾಲ ಕೊಡೋಕ್ಕೆ ರೆಡಿಯಾಗಿರೋದಿಲ್ಲ, ಅಥವಾ ಆ ಕೊಡಬೇಕನ್ನಂತ ಮನಸ್ಸಿದ್ರೂ ಅವ್ರ ಹತ್ರ ಅಷ್ಟು ನಮಗೆ ಕೊಡೋಷ್ಟು ದುಡ್ಡಿರೋದಿಲ್ಲ, ಈ ರೀತಿಯಾಗೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಹಠಾತ್ತನೆ ಬರುವಂತಹ ಈ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳಿಗೆ ನಮ್ಗೆ ಯಾರ್ದು ನಮ್ಮ ಫ್ರೆಂಡ್ಸ್ ಮೂಲಕನೋ ಅಥವಾ ನಮ್ಮ ಕೊಲೀಗ್ಸ್ಗಳ ಮೂಲಕನೋ ಯಾರಾದರೂ ನಾವು ಸಹಾಯ ಯಾರನ್ನ ಕೇಳ್ತೀವಿ ಅವ್ರ ಮೂಲಕ ನಮಗೆ ಹೆಲ್ಪ್ ಮತ್ತೆ ಒದಗಿ ಬರಬೇಕು. ಆ ರೀತಿಯಾಗಿ ನಮಗೆ ಎಮರ್ಜೆನ್ಸಿಗೆ ಅಮೌಂಟ್ ನಮಗೆ ಒದಗಿ ಬರಬೇಕು ಅಥವಾ ಸಿಗಬೇಕು ಅನ್ನುವಂಥದ್ದಾದರೆ ಈ ಒಂದು ನಂಬರ್ನ ಚಾಂಟ್ ಮಾಡಿ. ಖಂಡಿತವಾಗಿ ಈ ಸ್ವಿಚ್ ವರ್ಡು ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಇಮಿಡಿಯೇಟಾಗಿ ಎಲ್ಲಾದರೂ ಹಠಾತ್ತನೆ ಬರುವಂಥ ಈ ಹಣಕಾಸಿನ ಸಮಸ್ಯೆಗೆ ಇದು ನಿಮಗೆ ಬೆಸ್ಟ್ ಒಂದು ಸ್ವಿಚ್ ವರ್ಡ್ ಅಂತಲೇ ಹೇಳ್ಬೋದು. ಆ ಸ್ವಿಚ್ ವರ್ಡ್ ನಂಬರ್ ಯಾವುದಪ್ಪ ಅಂದರೆ 1996 216
147 ಈ ರೀತಿಯಾಗಿದೆ ಅದು ಒಂದು ಸ್ವಿಚ್ ವರ್ಡ್. ನಿಮಗೆ ಇಮಿಡಿಯೇಟ್ ಆಗಿ ಅಮೌಂಟ್ ಬೇಕು, ಆ ಒಂದು ಅಮೌಂಟ್ ನಿಮಗೆ ಆ ಒಂದು ಕೆಲಸಕ್ಕೆ ಬರುವಂಥ ಸಂದರ್ಭದಲ್ಲಿ ಏನು ಅದು ಯೂಸ್ಫುಲ್ ಆಗುವಂತಹ ಒಂದು ಕೆಲಸಕ್ಕೆ ಬರುವಂತಹ ಒಂದು ಅಮೌಂಟ್ ನಿಮಗೆ ಬೇಕಂದ್ರೆ ಈ ಒಂದು ಸ್ವಿಚ್ ವರ್ಡ್ನ 55 ಬಾರಿ ಒಂದು ಪೇಪರ್ನ ಮೇಲೆ ಬರೀರಿ. ಆ ಪೇಪರ್ನ ಏನು ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. 55 ಬಾರಿ ಬರೆದ ನಂತರ ಅದನ್ನು ಚಾಂಟ್ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಇದನ್ನು ಚಾಂಟ್ ಮಾಡಿ. ಹೇಗೆ ಚಾಂಟ್ ಮಾಡಬೇಕು, ಇದರಲ್ಲಿ ಎಷ್ಟು ನಂಬರ್ ಇದೆ, 9 ನಂಬರ್ ಇದೆ. 9 ನಂಬರಲ್ಲಿ ನೀವು 9 ನಂಬರ್ನೂ ಒಂದೇ ಸತಿ ಹೇಳೋಗಿಲ್ಲ, ನಾ ಬರೆಯೋದು ಅಷ್ಟೇ ಕೂಡ. ನೀವು 3 ನಂಬರ್ಸ್ನ ನಾನು ಹೇಗೆ ಸಪ್ರೇಟಾಗಿ ಬರೆದಿದ್ದೀನಿ ಅದೇ ರೀತಿಯಾಗಿ ಬರೀಬೇಕಾಗುತ್ತೆ. 199 ಸಪ್ರೇಟ್, 199 ಅಂತಲೂ ಹೇಳಬಾರ್ದು. 199 621 147 ಇದೇ ರೀತಿಯಾಗಿ ಹೇಳಬೇಕಾಗುತ್ತೆ. ಈ ಕೆಲವರು ಏನು ಮಾಡ್ತಾರೆ, ಈ ಸ್ವಿಚ್ ವರ್ಡ್ಸ್ಗಳನ್ನ ಹೇಳುವಾಗ 199 621 147 ಅಂತ ಹಿಂಗೆ ಹೇಳ್ಬಿಡ್ತಾರೆ. ಆ ರೀತಿಯಾಗಿ ಹೇಳಬಾರ್ದು, ಬಿಡಿಸಿ ಬಿಡಿಸಿನೇ ಹೇಳಬೇಕಾಗುತ್ತೆ ಈ ನಂಬರ್ಸ್ನ. ಈ 3 ನಂಬರ್ ಸಪ್ರೇಟ್, ಈ 3 ನಂಬರ್ ಸಪ್ರೇಟ್, ಈ 3 ನಂಬರ್ಸ್ನ ಸಪ್ರೇಟ್ ಆಗಿ ನಾನು ಬರೆದಿರುವಂತಹ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಬರೀಬೇಕಾಗುತ್ತೆ. ಇದನ್ನು 55 ಟೈಮ್ಸ್ ಬರೆದ್ಬಿಟ್ಟು ಏನು ಮಾಡಬೇಕು, ಚಾಂಟ್ ಕೂಡ ಮಾಡಬೇಕು. ಚಾಂಟ್ ಮಾಡಿದ ನಂತರ ನಾನು ನೆಗೆಟಿವ್ ಆಗಿರಬಾರ್ದು. ನಾವು ಯಾವತ್ತೂ ಕೂಡ ನಾವು ಈ ರೀತಿಯಾದಂತಹ ಕೆಲಸಗಳು, ನಮಗೆ ಅನುಕೂಲಕರವಾಗುವಂಥ ಕೆಲಸಗಳಲ್ಲಿ ನಾವು ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಆಗುತ್ತೋ ಆಗಲ್ವೋ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಆಗಿರುವಂತಹ ಮೈಂಡ್ನಲ್ಲಿ ಇಟ್ಟುಕೊಂಡು ಮಾಡಿದ್ರೆ ಖಂಡಿತ ಇದು ವರ್ಕ್ ಆಗಲ್ಲ. ಪಾಸಿಟಿವ್ ಆಗಿ ಆಗುತ್ತೆ, ಇಂತಹ ವ್ಯಕ್ತಿಯಿಂದ ನನಗೆ ಅಮೌಂಟ್ ಅಟ್ಲೀಸ್ಟ್ ಸಿಗಲಿ ಅಂತ ಹೇಳ್ಕೊಂಡಾದ್ರೂ ನೀವು ಚಾಂಟ್ ಮಾಡೋದ್ರಿಂದಾಗಿ ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಸಹಾಯ ಕೂಡ ಆದರೂ ಆಗಬಹುದು. ಹಿಂದಿರುಗಿಸುವಂತಹ ಅಮೌಂಟ್ ಕೂಡ ನಿಮಗೆ ಮುಂದೆ ಒದಗಿ ಬರುವಂಥದ್ದು ಕೂಡ ಆಗುತ್ತೆ. ಖಂಡಿತವಾಗಿ ಈ ಒಂದು ನಂಬರ್ನ ಚಾಂಟ್ ಮಾಡಿ. ಇನ್ನು ಕೆಲವ್ರಿಗೆ ಈ ಹಠಾತ್ತನೆ ಹಣಕಾಸಿನ ತೊಂದರೆಗಳು ಇಲ್ಲ ಅಂದ್ರೂ ಕೂಡ ಆಕಸ್ಮಿಕವಾದಂತಹ ಧನಲಾಭ ಅಂದರೆ ಹೂವಿಸ್ದಲ್ಲೇ ಇರುವ ಹಾಗೆ ಎಲ್ಲ ಅನುಕೂಲಕರವಾಗೇ ಇದೆ. ಊಟ ತಿಂಡಿ ಬಟ್ಟೆ ತೀರ್ಥಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಆದರೂ ಕೂಡ ಕೆಲವರು ಕಷ್ಟಪಟ್ಟು ದುಡಿತಿರ್ತೀರಿ, ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಕನಸು ಆಸೆ ಇರ್ತದೆ. ಈ ಹಠದ ಈ ಒಂದು ಆಕಸ್ಮಿಕವಾದಂತಹ ಧನಲಾಭ, ಯಾವುದಾದ್ರೂ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು, ನೀವು ಅಂದ್ಕೊಂಡಲ್ಲೇ ಇರುವಂಥದ್ದು, ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಮನೆ ಕಡೆಯಿಂದ ಬರುವಂಥ ಆಸ್ತಿ, ಇದು ನಿಮಗೆ ಅನ್ಕೊಳ್ದಲ್ಲೇ ಇರುವ ಹಾಗೆ ಊಹಿಸ್ದಲ್ಲೇ ಇರುವ ಹಾಗೆ ಯಾವುದಾದ್ರೂ ಸಂಪತ್ತು ಬರಬೇಕು ಅಂದರೆ ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಿ. ಖಂಡಿತವಾಗಿ ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದಾಗಿ, ಪ್ರತಿನಿತ್ಯವೂ ಕೂಡ ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದಾಗಿ ಆಕಸ್ಮಿಕವಾದಂತಹ ಧನಲಾಭಗಳು, ಆಕಸ್ಮಿಕವಾದಂತಹ ಸಂಪತ್ತು ನಿಮಗೆ ಒದಗಿ ಬರುತ್ತೆ. ಆ ನಂಬರು 8085207 ನಾನು ತೋರಿಸಿದ್ದೀನಿ ಫಸ್ಟ್ ನಿಮಗೆ ನೋಡಿ, 8085207 ಅನ್ನುವಂಥ ಈ ಒಂದು ನಂಬರು. ಎರಡು ನಂಬರ್ನು ನೀವು ಮಿಸ್ ಮ್ಯಾಚ್ ಮಾಡ್ಕೊಳ್ಬೇಡಿ. ನಾನು ಫಸ್ಟ್ ಹೇಳಿದಂತಹ ಈ ನಂಬರು ನಮಗೆ ಅವಶ್ಯಕವಾಗಿರುವಂತಹ ಎಮರ್ಜೆನ್ಸಿ ಇರುವಂಥ ಟೈಮ್ನಲ್ಲಿ, ನಮಗೆಲ್ಲೂ ಕೂಡ ಒದಗಿ ಬರ್ತಾ ಇಲ್ಲ ಅಮೌಂಟ್ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಎಮರ್ಜೆನ್ಸಿಗೆ ಯೂಸ್ ಮಾಡಿಕೊಳ್ಳುವಂತಹ ನಂಬರು ನಮಗೆ ಈ ಒಂದು ನಂಬರು. ಹಾಗೇ ಆಕಸ್ಮಿಕವಾದಂತಹ ಧನಲಾಭಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದು ಈ ನಂಬರು. ಇದನ್ನು ಎರಡನ್ನೂ ಕೂಡ ಇದನ್ನು ಸ್ವಿಚ್ ವರ್ಡ್ಸನ್ನು ನೀವು ಚಾಂಟ್ ಮಾಡೋದ್ರಿಂದಾಗಿ ಧನಪ್ರಾಪ್ತಿ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ಖಂಡಿತವಾಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದಾಗಿ ಖಂಡಿತವಾಗಿ ಇದು ವರ್ಕ್ ಆಗೋದಿಲ್ಲ. ಇದನ್ನೊಂದು ಮೈಂಡಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಬಂದೇ ಬರುತ್ತೆ, ಇದು ಹಾಗೆ ಆಗುತ್ತೆ ಕೆಲಸ ಅಂತ ಹೇಳಿ ನಿಮ್ಮ ಮನಸ್ಫೂರ್ತಿಯಾಗಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.